ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಚರಣ್. ಸೊ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ, ಯಾಕಂದರೆ ತುಂಬ ಜನ ಕರೆ ಮಾಡಿದ್ದಾರೆ ನನಗೆ, ತುಂಬ ಚೆನ್ನಾಗಿದೆ ನಿಮ್ಮ ಕಂಟೆಂಟು, ತುಂಬ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. ಯಾರ್ಯಾರು ಎನ್ಕರೇಜ್ ಮಾಡ್ತಿದ್ದಾರೆ ಅವ್ರಿಗೆಲ್ರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ. ಸೊ ಇವತ್ತಿನ ಟಾಪಿಕ್ ಹೋಗೋಣ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ವೈ ನೆಟ್ವರ್ಕ್ ಮಾರ್ಕೆಟಿಂಗ್. ಸೊ ಇದು ದೊಡ್ಡ ಪ್ರಶ್ನೆ, ವೈ ದಿಸ್ ಇಂಡಸ್ಟ್ರಿ. ಸೊ ನಾನು ಒಬ್ಬ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಆದ್ದರಿಂದ, ಅಂದರೆ ನಾನೊಂದು MBA ಮುಗಿಸಿರೋದ್ರಿಂದ ತುಂಬ ಜನ ನನಗೆ ಈ ಕ್ವಶನ್ ಕೇಳಿದ್ದಾರೆ ನನ್ನ ಸ್ನೇಹಿತರು. ನಿನಗೆ ಒಂದು ಬೇರೆ ಒಂದು ಪ್ರೊಫೆಷನ್, ನೀನು ಬೇರೆ ಒಂದು ಇಂಡಸ್ಟ್ರಿನ ಅಂದರೆ ಕಾರ್ಪೊರೇಟ್ ಇಂಡಸ್ಟ್ರಿ ಬೇರೆ ನಾನು ನೀನು ಸೆಲೆಕ್ಟ್ ಮಾಡ್ಬೋದಿತ್ತು, ಯಾಕೆ ಈ ಇಂಡಸ್ಟ್ರಿನ ಸೆಲೆಕ್ಟ್ ಮಾಡಿದೆ ಅಂತ ಕೇಳ್ತಾರೆ. ಸೊ ಇದು ನನಗೆ ಭಾರಿ ಕಾಮನ್ ಆಗಿ ಸಿಗೋಂಥ ಕ್ವಶನ್ನು, ವೈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ. ಹಾಗೆ ನೀವು ಸಹ ಒಬ್ಬ ಹೊಸ ವ್ಯಕ್ತಿನ ಹೋಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಹೇಳಬೇಕಾದ್ರೆ ಅವರಿಗೆ ಇದನ್ನು ತಿಳಿಸ್ಕೊಡೋದು ಭಾರಿ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಸೊ ನಾನು ಆಲ್ರೆಡಿ ನಾನು ವಾಟ್ ಇಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಈಗ ವೈ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದ್ರ ಬಗ್ಗೆನೂ ವಿಡಿಯೋ ಮಾಡಬೇಕು ಅಂತ ನನಗೆ ಅನಿಸಿದ ಕಾರಣ ಅಷ್ಟೇ. ಸೊ ಈ ಎರಡು ವಿಡಿಯೋನ ಜನಕ್ಕೆ ತೋರಿಸಿದ ತಕ್ಷಣ ಅವ್ರಿಗೆ ಅರ್ಥ ಆಗುತ್ತೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಏನು, ಯಾಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ ಜನ ಬರಬೇಕು ಅಂತ. ಸೊ ಆ ಕಂಟೆಂಟಿಗೆ ಹೋಗೋಕ್ಕಿಂತ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ವಿಡಿಯೋ ನೋಡಿ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಕಂಟೆಂಟ್ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ. ಸೊ ಇವತ್ತಿನ ಟಾಪಿಗೆ ಹೋಗ್ತಾಯಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಇಸ್ ವೈ ನೆಟ್ವರ್ಕ್ ಮಾರ್ಕೆಟಿಂಗ್. ಸೊ ಇದನ್ನು ನಾನು ಒಂದು 5 ಪಾಯಿಂಟಾಗಿ ಮಾಡಿದ್ದೀನಿ. ಸೊ 5 ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಪೀಪಲ್ ಹ್ಯಾಸ್ ಟು ಸೆಲೆಕ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ. ಸೊ ಇದ್ರ ಬಗ್ಗೆ ನಾವು ಒಂದೊಂದು ವಿಷಯನೂ ತುಂಬ ಇನ್ಡೆಪ್ತಾಗಿ ಹೇಳ್ತಾ ಹೋದರೆ ತುಂಬ ಟೈಮ್ ಆಗುತ್ತೆ, ಬಟ್ ನಾನು ವಿಡಿಯೋ ಫಾರ್ಮೇಟಲ್ಲಿ ಮಾಡ್ತಿರೋದ್ರಿಂದ ಒಂದು ಶಾರ್ಟೆಸ್ಟ್ ಫಾರ್ಮಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಫಸ್ಟ್ ಪಾಯಿಂಟ್ ನನ್ನ ಪ್ರಕಾರ ಏನಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ಗೆ ಕಂಪೌಂಡಿಂಗ್ ಎಫೆಕ್ಟ್. ಫಸ್ಟ್ ಪಾಯಿಂಟಿಂಗ್ ಇಸ್ ಕಂಪೌಂಡಿಂಗ್ ಎಫೆಕ್ಟ್. ಯಾಕಂದರೆ ನಾನು ತುಂಬ ಇಷ್ಟಪಟ್ಟಿದ್ದೆ ಇದು, ನಮ್ಮೆಲ್ಲರಿಗೂ ಗೊತ್ತಿರೋಂಗೆ ಐನ್ಸ್ಟೀನ್ ಹೇಳಿರೋ ಪ್ರಕಾರ 8th ವಂಡರ್ ಆಫ್ ದಿ ವರ್ಲ್ಡ್ ಇಸ್ ಕಂಪೌಂಡಿಂಗ್ ಇಂಟ್ರೆಸ್ಟ್. ಸೊ 8th ವಂಡರ್ ಅಂತ ಕರೀತಾರೆ, ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಏನಾಗುತ್ತೆ ಅಂದರೆ ಡುಪ್ಲಿಕೇಶನ್ ಆಗುತ್ತೆ, ಯಾವ ಪ್ರೊಫೆಷನಲ್ಲೂ ಆಗದಂಥ ಡುಪ್ಲಿಕೇಶನ್ ಈ ಇಂಡಸ್ಟ್ರೀಲಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇದೊಂದು ರೆಫರೆನ್ಸ್ ಬೇಸ್ಡ್ ಅಂದರೆ ರೆಕಮೆಂಡ್ ಬೇಸ್ಡ್ ಬಿಸ್ನೆಸ್ ಆದ್ದರಿಂದ ನೀವು ಈ ಇಂಡಸ್ಟ್ರಿಗೆ ಜಾಯ್ನ್ ಆಗಿ ಇಲ್ಲಿ ಅಲ್ಲಿನ ಪ್ರಾಡಕ್ಟ್ ಸರ್ವಿಸ್ ತೊಗೊಂಡು ನಿಮ್ಗೆ ಇಷ್ಟ ಆದರೆ ಒಂದು 5-6 ಜನ ಕೇಳ್ತೀರ, 5-6 ಜನನು ಆ ಪ್ರಾಡಕ್ಟ್ನ ಕನ್ಸಂಪ್ಷನ್ ಮಾಡಿ ಅವ್ರಿಗೂ ಇಷ್ಟ ಆಗಿ ಒಂದು 5-10 ಜನ ಕೇಳ್ತಾರೆ, ಅವರೊಂದು 10 ಜನಕ್ಕೆ ಇಷ್ಟ ಆಗಿ ಅವರೊಂದು 2-3 ಜನ ಕೇಳ್ತಾರೆ, ಅವರೊಂದು 5-6 ಜನ ಕೇಳ್ತಾರೆ. ಹಾಗೆ ಹೇಳ್ತಾ 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 ಅನ್ನೋಯಿಂಗ್ಲಿ ನಿಮ್ಮ ಅಂಡರು ನಿಮಗೆ ಗೊತ್ತಿಲ್ಲದಂಗೆ 100-600 ಜನ ಬಂದಿರ್ತಾರೆ, 1,000 ಜನ ಬಂದಿರ್ತಾರೆ, ಲಕ್ಷಾಂತರ ಜನ ಬರೋಂಥ ಸಾಧ್ಯತೆಗಳಿದೆ. ಸೊ ಇದನ್ನು ನಾನು ಏನಂತ ಕರಿತೀವಿ, ಕಂಪೌಂಡಿಂಗ್ ಎಫೆಕ್ಟ್ ಅಂತ ಕರಿತೀನಿ. ಸೊ ಅದಕ್ಕೋಸ್ಕರ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಡುಪ್ಲಿಕೇಶನ್ ಆಗೋಂಥ ಚಾನ್ಸಸ್ ಇರೋದ್ರಿಂದ, ಸೊ ನಿಮ್ಮ ನೆಟ್ವರ್ಕ್ ತುಂಬ ದೊಡ್ಡದಾಗಿ ಗ್ರೋತ್ ಮಾಡೋಂಥ ಪಾಸಿಬಿಲಿಟೀಸು ಇರೋದ್ರಿಂದ ಈ ಬಿಸ್ನೆಸ್ ಒನ್ ಆಫ್ ದಿ ಬೆಸ್ಟ್ ಬಿಸ್ನೆಸ್ ಅಂತ ನನ್ನ ಪ್ರಕಾರ, ಅಂದರೆ ಬಿಸ್ನೆಸ್ ಅನ್ನೋಕ್ಕಿಂತ ಬೆಸ್ಟ್ ಪ್ರೊಫೆಷನ್ ಅಂತ ನನಗನ್ಸುತ್ತೆ. ಕಾರಣ ಯಾಕೆ ಹೇಳ್ತೀನಿ, ಸೊ ಈ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಪ್ರೊಫೆಷನ್ ತಗೊಳ್ಳಿ, ಈಗ ಲಾಯರ್ ತಗೊಳ್ಳಿ, ಡಾಕ್ಟರ್ ತಗೊಳ್ಳಿ. ಈಗ ಡಾಕ್ಟರ್ ಯಾವ ರೀತಿ ಅವರಿಗೆ ಇನ್ಕಮ್ ಬರ್ತಿದೆ ಅಂದರೆ ಅವ್ರಿಗೆ ಸ್ಕಿಲ್ ಎಷ್ಟು ಚೆನ್ನಾಗಿ ಅವರು ಡಾಕ್ಟರಲ್ಲಿ ಎಷ್ಟು ಎಕ್ಸ್ಪರ್ಟ್ ಆಗಿದ್ದಾರೆ, ಆ ಬೇಸ್ಡ್ ಮೇಲೆ ಟೈಮ್ ಬೇಸ್ಡ್ ಮೇಲೆ ಅವ್ರಿಗೆ ಇನ್ಕಮ್ ದೊಡ್ಡದಾಗ್ತಾ ಹೋಗುತ್ತೆ. ಒಬ್ಬ ಲಾಯರ್ಗೂ ಅಷ್ಟೇ, ಅವ್ರಿಗೆ ಎಷ್ಟು ಸ್ಕಿಲ್ ಪ್ರೊಸೆಸ್ ಆಗಿದ್ದಾರೆ ಅದರ ಮೇಲೆ ಮತ್ತು ಅವ್ರ ಟೈಮ್ ಮಲ್ಟಿಪ್ಲಿಕೇಶನ್ ಆಗಿ ಇನ್ಕಮ್ ಸಿಗ್ತಿರುತ್ತೆ. ಆದರೆ ನೆಟ್ವರ್ಕ್ ಇಂಡಸ್ಟ್ರೀಲಿ ನಿಮ್ಮ ಸ್ಕಿಲ್ಲು ಮತ್ತು ನಿಮ್ಮ ಟೈಮ್ ಜೊತೆಗೆ ನಿಮ್ಮ ಟೀಮಿನ ಸ್ಕಿಲ್ ಆ್ಯಂಡ್ ಟೈಮ್ಗೂ ನಿಮ್ಗೆ ಇನ್ಕಮ್ ಬರುತ್ತೆ ಅಂದರೆ ಎಷ್ಟು ಎಫೆಕ್ಟ್, ಎಂಥ ಅದ್ಭುತ ಹೇಳಿ. ಸೊ ನಿಮ್ಮ ಅಂಡರು ಈಗ ಫಾರ್ ಎಕ್ಸಾಂಪಲ್ ನೀವೊಂದು 2 ಜನ ರೆಫರ್ ಮಾಡಿದರೆ 2-4 ಆಗಿದೆ, 4-8 ಆಗಿದೆ, 8-16, 16, 32, 64, 128, 256, 512, 1024, ಆ ರೀತಿ ಡುಪ್ಲಿಕೇಶನ್ ಆಗ್ತಾ ಹೋಗ್ತಿದೆ. ಸೊ ಅಷ್ಟು ಜನನು ಹೋಗಿ ಅವ್ರಿಗೆ ಬೇಕಾದ ವಸ್ತುವನ್ನು ಅವ್ರು ಪರ್ಚೇಸ್ ಮಾಡಿದಾಗ ನಿಮಗೆ ಕಮಿಷನ್ ಕೊಡ್ತಾರೆ ಅಂದರೆ ಇಂಥ ಅದ್ಭುತವಾದ ಇಂಡಸ್ಟ್ರಿ ನೆಲ್ಲಿದೆ. ಬೇರೆ ಒಂದು ಯಾವ್ದಾದ್ರು ಇಂಡಸ್ಟ್ರೀಲಿ ಕಾಂಪೌಂಡಿಂಗ್ ಎಫೆಕ್ಟಿಗೆ ನಿಮ್ಗೆ ಏನಾದ್ರು ಇನ್ಕಮ್ ಬರೋದಾದರೆ ಎಕ್ಸಾಂಪಲ್ ಇದ್ದರೆ ತೋರಿಸಿ ನನಗೆ. ಸೊ ನೋ ಚಾನ್ಸ್, ನೆಟ್ವರ್ಕ್ ಇಂಡಸ್ಟ್ರೀಲಿ ಮಾತ್ರ ಒಂದು ಕಾಂಪೌಂಡಿಂಗ್ ಎಫೆಕ್ಟಲ್ಲಿ ಇಂಟ್ರೆಸ್ಟ್ ಸಿಗ್ತಾರೆ. ಅಂದರೆ ಬೇರೆಯೊಬ್ಬರ ಸ್ಕಿಲ್, ಬೇರೆಯೊಬ್ಬರ ಟೈಮಿಗೂ ಸಹ ನನಗೆ ಇನ್ಕಮ್ ಸಿಗುತ್ತೆ, ಬಟ್ ಆ ಸ್ಕಿಲ್ ಆ್ಯಂಡ್ ಟೈಮಿಗೆ ನಾನು ಸ್ಯಾಲ್ರಿ ಕೊಡ್ತಾಯಿಲ್ಲ. ಫಾರ್ ಎಕ್ಸಾಂಪಲ್ ಇದು ಬಿಸ್ನೆಸ್ಸಲ್ಲಿ ನಡೆಯುತ್ತೆ, ಇದು ಈ ಕಂಪನಿ ಎಫೆಕ್ಟ್ ಎಲ್ಲಾಗುತ್ತೆ ಅಂದರೆ ಬಿಸ್ನೆಸ್ ಪೀಪಲ್ಗಳು ಏನು ಮಾಡ್ತಾರೆ, ಪ್ರತಿ ಅವ್ರ ಟೈಮ್ನ ಡುಪ್ಲಿಕೇಶನ್ ಮಾಡೋಕ್ಕೋಸ್ಕರ 1,000 ಜನನ ಹೈರ್ ಮಾಡಿ ಅವರ ಸ್ಕಿಲ್ಲಿಗೆ ಮತ್ತು ಅವ್ರ ಟೈಮಿಗೆ ಅವರು ಹಣ ಕೊಟ್ಟು, ನಿಗದಿತವಾದ ಹಣ ಕೊಟ್ಟು ಅವ್ರಿಗೆ ಬೇಕಾದಷ್ಟು ಹಣವನ್ನು ಸಂಪಾದನೆ ಮಾಡ್ತಿರ್ತಾರೆ, ಅದನ್ನು ಬಿಸ್ನೆಸ್ ಅಂತ ಕರಿತೀವಿ. ಆದರೆ ನೆಟ್ವರ್ಕಲ್ಲಿ ಅದೇ ರೀತಿ ಡುಪ್ಲಿಕೇಶನ್ ಆಗಿ ಅದೇ ಜನಗಳ ಸ್ಕಿಲ್ ಆ್ಯಂಡ್ ಟೈಮಿಗೆ ನಮಗೆ ಇನ್ಕಮ್ ಸಿಗ್ತಿರುತ್ತೆ, ಆದರೆ ಆ ಜನಕ್ಕೆ ನಾವು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿರಲ್ಲ, ಹಾಗೂ ಯಾವುದೇ ರೀತಿ ಸ್ಯಾಲ್ರಿ ಕೊಡ್ತಿರಲ್ಲ. ಇಂಥ ಸ್ಯಾಲ್ರಿ ಕೊಡದೇನೆ ಆದ್ರೂ ಸಹ ನಮ್ಮ ಅವರ ಟೈಮ್ ಆ್ಯಂಡ್ ಸ್ಕಿಲ್ಲಿಗೆ ನಮ್ಗೆ ಇನ್ಕಮ್ ಬರ್ತದೆ ಅಂದರೆ ಇದಕ್ಕಿಂತ ಅದ್ಭುತವಾದ ಇಂಡಸ್ಟ್ರಿ ಇನ್ನೊಂದು ಇರೋಕ್ಕೆ ಸಾಧ್ಯನಾ? ಇದಕ್ಕಿಂತ ಅದ್ಭುತವಾದ ನಮ್ಗೆ ಇನ್ಕಮ್ ಸಿಗೋಕ್ಕೆ ಸಾಧ್ಯನಾ? ಸೊ ಬೇರೆ ಅದಕ್ಕೋಸ್ಕರ ನಾನು ತುಂಬ ಫ್ಯಾಸಿನೇಟೆಡ್ ಆಗಿದ್ದು ಈ ಇಂಡಸ್ಟ್ರಿ ಕೇಳಿದ ತಕ್ಷಣ ನಾನು ಅರ್ಥ ಮಾಡ್ಕೊಂಡಿದ್ದು ಇಷ್ಟೇ. ಸೊ ನಾವು ಜಸ್ಟ್ ರೆಫರ್ಡ್ ಮಾಡಿದ್ರೆ ಒಂದು 10-15 ಜನನ, ಅದ್ರ ಮುಖಾಂತರ ಅವರು ರೆಫರೆನ್ಸ್ ಮಾಡ್ತಾ ಹೋಗ್ತಾ ರೆಫರೆನ್ಸ್ ಬೆಳೀತಾ ಹೋಗ್ತಾ ನೆಟ್ವರ್ಕ್ ಬೆಳೆದಿದೆ ಆದರೆ, ಅಂದರೆ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿದೆ ಆದರೆ, ಸಿಸ್ಟಮ್ ನನಗೆ ಇನ್ಕಮ್ ತಂದುಕೊಡುತ್ತೆ ಅನ್ನೋದಾದರೆ, ಆ ಸಿಸ್ಟಮ್ಗೆ ನಾನೇನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ, ಆ ಸಿಸ್ಟಮ್ನ ನಾನು ಕಂಟಿನ್ಯೂಸ್ ಮೇಂಟೆನೆನ್ಸ್ ಮಾಡಬೇಕಾಗಿಲ್ಲ ಅಂತ ನನಗೆ ಗೊತ್ತಾಗಿದ್ದ ಕಾರಣ, ಸೊ ಇಂಥ ಅದ್ಭುತವಾದ ಇಂಡಸ್ಟ್ರಿ ನಾನು ಇದ್ದೆ
ಕರೆಕ್ಟಾಗಿ ಸಿಸ್ಟಮ್ನ ಫಾರ್ಮೇಷನ್ ಮಾಡಿದ್ರೆ ನಮ್ಗೆ ಇನ್ಕಮ್ ಬರುತ್ತೆ. ಸೊ ಪ್ರತಿಯೊಬ್ಬ ಮನುಷ್ಯನು ನೆಟ್ವರ್ಕ್ ಇಂಡಸ್ಟ್ರಿಗೆ ಬರಬೇಕಾದ್ರೆ ಬೇರೆ ಎಲ್ಲ ಫ್ಯಾಕ್ಟ್ರಿಗಿಂತ ಮೇಜರ್ ಫ್ಯಾಕ್ಟರ್ ನೋಡಬೇಕಾದ್ರೆ ಕಾಂಪೌಂಡಿಂಗ್ ಎಫೆಕ್ಟ್. ಸೊ ನೀವು ಇಲ್ಲಿವರೆಗೆ ಏನು ಇನ್ಕಮ್, ಇಫ್ ಯು ಆರ್ ಎ ಜಾಬ್ ಹೋಲ್ಡರ್, ನೀವೊಂದು ಜಾಬ್ ಹೋಲ್ಡರ್ ಆಗಿದ್ದರೆ ನಿಮ್ಗೆ ಏನಕ್ಕೆ ಇನ್ಕಮ್ ಕೊಡ್ತಾಯಿದ್ದಾರೆ ಅಂದರೆ ನಿಮ್ಮ ಟೈಮ್, ನೀವು ಅವ್ರಿಗೆ ಜೊತೆ ಟ್ರೇಡ್ ಮಾಡ್ತಿದ್ದೀರಾ, ನಿಮ್ಮ ಟೈಮ್ನ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಮ ಸ್ಕಿಲ್ನ ಇನ್ವೆಸ್ಟ್ಮೆಂಟ್ ಮಾಡಿ, ಆ ಟೈಮಿಗೆ ಆ ಸ್ಕಿಲ್ಗೆ ತಕ್ಕಂಥ ಇನ್ಕಮ್ನ ನಿಮಗೆ ಜಾಬಲ್ಲಿ ಕೊಡ್ತಾಯಿರ್ತಾರೆ. ಆದರೆ ಸೆಲ್ಫ್ ಎಂಪ್ಲಾಯರ್ ಅಥವಾ ನೀವು ಯಾವ್ದಾರ ಒಂದು ಒಂದು ಕಿರಾಣಿ ಶಾಪ್ ಅಥವಾ ನೀವೇ ಒಂದು ದುಡ್ಡು ಕೊಟ್ಟು ಒಂದು ಜಾಬ್ನ ಕೊಂಡ್ಕೊಂಡಿದ್ರೆ, ಸೆಲ್ಫ್ ಎಂಪ್ಲಾಯರ್ ಅಂದರೆ ದುಡ್ಡು ಕೊಟ್ಟು ಜಾಬ್ ಕೊಂಡ್ಕೊಂಡಿದ್ರೆ, ಅಥವಾ ಇವನ್ ಡೆಂಟಲ್ ಡೆಂಟಿಸ್ಟ್ ಡಾಕ್ಟ್ರೇ ಆಗಲಿ ಅಥವಾ ಯಾರ ಲಾಯರೇ ಆಗಲಿ, ಅವ್ರು ನಿಮಗೆ ಯಾವ ರೀತಿ ಇನ್ಕಮ್ ಸಿಗ್ತಿರುತ್ತೆ, ನಿಮ್ಮ ಟೈಮ್ ಆ್ಯಂಡ್ ಸ್ಕಿಲ್ ಆಧಾರದ ಮೇಲೆ ನಿಮ್ಗೆ ಇನ್ಕಮ್ ಸಿಗ್ತಿರುತ್ತೆ. ಆದರೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ನಿಮ್ಮ ಟೈಮ್ ಆ್ಯಂಡ್ ಸ್ಕಿಲ್ ಜೊತೆಗೆ ನಿಮ್ಮ ಟೀಮ್ ಅವರ ಟೈಮ್ ಆ್ಯಂಡ್ ಸ್ಕಿಲ್ಗೆ ಅದು ಇನ್ಕಮ್ ಸಿಗೋದಲ್ಲದೆ ಅದು ನಿರಂತರವಾಗಿ ಡೂಪ್ಲಿಕೇಶನ್ ಆಗೋದ್ರಿಂದ ಇಟ್ ಈಸ್ ಎನ್ ಅನ್ಡೌಟೇಬಲಿ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಏನು ಫ್ಯಾಕ್ಟರ್ ಆಗುತ್ತೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಚೂಸ್ ಮಾಡೋದಕ್ಕೆ. ಸೊ ಅದ್ಭುತವಾದ ಪ್ರೊಫೆಷನ್ ಇದು. ಯಾವ ಪ್ರೊಫೆಷನ್, ಫಾರ್ ಯು ಟೇಕ್ ಎನಿ ಸಿ ಎ ಡೂಪ್ಲಿಕೇಶನ್ ಆಗಲ್ಲ, ಯು ಟೇಕ್ ಲಾಯರ್ ಡೂಪ್ಲಿಕೇಶನ್ ಆಗಲ್ಲ, ಯು ಟೇಕ್ ಎನಿ ಡಾಕ್ಟರ್ ಡೂಪ್ಲಿಕೇಶನ್ ಆಗಲ್ಲ. ಎನಿ ಪ್ರೊಫೆಷನ್ ವಿ ಕಾಲ್ ಆಸ್ ಎ ಪ್ರೊಫೆಷನ್, ಆ ಪ್ರೊಫೆಷನಲ್ಲಿ ಡೂಪ್ಲಿಕೇಶನ್ ಆಗಲ್ಲ. ಅವರ ಒಂದು ಬುದ್ಧಿವಂತಿಕೆಯಲ್ಲೇ ಮಾತ್ರ ಇನ್ಕಮ್ ಅರ್ನ್ ಮಾಡ್ತಿರ್ತಾರೆ. ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರೊಫೆಷನಲ್ ಮಾತ್ರ ನಿಮಗೆ ಡೂಪ್ಲಿಕೇಶನ್ ಆಗ್ತಿದೆ, ಕಾಂಪೌಂಡಿಂಗ್ ಎಫೆಕ್ಟ್ ಬರುತ್ತೆ. ಸೊ ಕಾಂಪೌಂಡಿಂಗ್ ಎಫೆಕ್ಟ್ ಬರೋದ್ರಿಂದ ನಿಮಗೆ ಇನ್ಕಮ್ ಸಿಗ್ತಾ ಹೋಗುತ್ತೆ. ಸೊ ಅದ್ಭುತವಾದ ಫ್ಯಾಕ್ಟರ್ ಇದು. ಇದನ್ನು ಇಂಪಾರ್ಟೆಂಟ್ ಕನ್ಸಿಡ್ರೇಷನ್ ತಗೊಂಡು ಈ ಇಂಡಸ್ಟ್ರಿಗೆ ಬನ್ನಿ. ಯಾರ್ಯಾರು ಈ ಇಂಡಸ್ಟ್ರೀಲಿ ಇಲ್ವೋ, ಯಾರ್ಯಾರು ಇಲ್ವೋ, ದಯವಿಟ್ಟು ಈ ವಿಡಿಯೋ ನೋಡಿ, ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಇದೇನು ಚೈನ್ ಮಾರ್ಕೆಟಿಂಗ್ ಅಲ್ಲ, ಇದ್ಯಾವುದು ಜನ ಸೇರಿಸೋ ಬಿಸ್ನೆಸ್ ಅಲ್ಲ, ಇಟ್ ಈಸ್ ಎ ವಂಡರ್ಫುಲ್ ಇಂಡಸ್ಟ್ರಿ. ಸೊ ಈ ಇಂಡಸ್ಟ್ರಿ ಕಾಲಿಡಬೇಕಾದ್ರೆ ಇದು ಈ ಒಂದು ಅಂಶನ ತಲೆಯಲ್ಲಿ ಇಟ್ಕೊಂಡು ಬನ್ನಿ. ಸೆಕೆಂಡ್ ಪಾಯಿಂಟ್, ಸೊ ನಾನು ಜಾಸ್ತಿ ಇನ್ನೂ ಡೆಪ್ತಾಗಿ ಹೇಳ್ಬೋದು, ಆದರೆ ಈ ಸಮಯದ ಅಭಾವದಿಂದ ನಾನು ವಿಡಿಯೋನ ಶಾರ್ಟ್ ಫಾರ್ಮೆಟಲ್ಲಿ ಮಾಡೋದ್ರಿಂದ ಸೊ ಎರಡನೇ ಪಾಯಿಂಟಿಗೆ ಹೋಗ್ತೀನಿ. ಎರಡನೇ ಪಾಯಿಂಟ್ ಪವರ್ ಆಫ್ ಫ್ರಾಂಚೈಸಿಂಗ್ ಅಂತೀನಿ. ಪವರ್ ಆಫ್ ಫ್ರಾಂಚೈಸಿಂಗ್ ಅಂದರೆ, ಫಾರ್ ಎಕ್ಸಾಂಪಲ್, ನಿಮಗೆಲ್ಲರಿಗೂ ಬಾಟಾ ಔಟ್ಲೆಟ್ ಗೊತ್ತಿದೆ. ಬಾಟಾ ಔಟ್ಲೆಟ್ನ ಪ್ರತಿಯೊಂದು ಊರಲ್ಲಿ ಓಪನ್ ಮಾಡಬೇಕಂದ್ರೆ, ಸೊ ಅದು ಯಾರಿಗೆ ಸಾಧ್ಯ? ಬಾಟಾ ಓನರಿಗೆ ಮಾತ್ರ ಸಾಧ್ಯ ತಾನೆ. ಅವರೋಗಿ ಓನರು ಏನು ಮಾಡ್ತಾರೆ, ಪ್ರತಿಯೊಂದು ಊರಲ್ಲಿ ಒಂದು ಔಟ್ಲೆಟ್ನ ಓಪನ್ ಮಾಡೋಕ್ಕೆ ನೀವು ಅವ್ರಿಗೆ ಹತ್ರ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಅವ್ರ ಹತ್ರ ಒಂದು ಸಟನ್ ಅಮೌಂಟ್ ತಗೊಂಡು ಒಂದು ಫ್ರಾಂಚೈಸಿನ ಓಪನ್ ಮಾಡಿಸ್ತಾ ಇರ್ತಾರೆ. ಸೊ ಆ ಫ್ರಾಂಚೈಸಿನ ಮಾಡೋಕ್ಕೆ ಕೊಟ್ಟಿರೋಂಥ ಅಧಿಕಾರ ಯಾರಿಗೆ? ಓನರಿಗೆ ಮಾತ್ರ ಇರುತ್ತೆ. ಆದರೆ ನೀವು ಈ ಇಂಡಸ್ಟ್ರೀಲಿ ನೀವು ಯಾವುದೇ ಬಿಸ್ನೆಸ್ನ ಓನ್ ಮಾಡ್ತಾ ಇಲ್ಲ, ಆದರೂ ಸಹ ನಿಮ್ಮ ಕಂಪನಿಯ ಫ್ರಾಂಚೈಸಿನ ಹಳ್ಳಿ ಹಳ್ಳಿಲಿ, ಊರಲ್ಲಿ, ಸಿಟೀಲಿ, ಸ್ಟೇಟಲ್ಲಿ, ಕಂಟ್ರಿಗಳಲ್ಲಿ, ಪ್ರಪಂಚದಾದ್ಯಂತ ಕೊಡೋಂಥ ತಾಕತ್ತು ಈ ಇಂಡಸ್ಟ್ರಿ ನಿಮ್ಮ ಕೈಲಿ ಕೊಟ್ಟಿರುತ್ತೆ. ಒಂದು ನಾರ್ಮಲ್ ಡಿಸ್ಟ್ರಿಬ್ಯೂಟರ್ ಆಗಿ ನೀವು ಎಂಟೈರ್ ಇಂಡಿಯಾದಕ್ಕೆ ನೀವು ಈ ಕಂಪನಿಯ ಫ್ರಾಂಚೈಸಿನ ಕೊಡೋಂಥ ಅವಕಾಶನ ಈ ಕಂಪ್ನಿ ಕಲ್ಪಿಸ್ಕೊಟ್ಟಿರುತ್ತೆ, ಈ ಇಂಡಸ್ಟ್ರಿ ಕಲ್ಪಿಸ್ಕೊಟ್ಟಿರುತ್ತೆ. ಸೊ ಇದೆಂಥ ಅದ್ಭುತ ಹೇಳಿ. ಒಂದು ಒಬ್ಬ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಒಬ್ಬ ಓನರ್ ಆಗಿ ಬಿಸ್ನೆಸ್ನ ತಗೊಂಡು ಅವನ ಔಟ್ಲೆಟ್ಗಳನ್ನ ಏನಪ್ಪ ದೇಶದಾದ್ಯಂತ ಫ್ರಾಂಚೈಸಿನ ಸೆಟಪ್ ಮಾಡೋದಕ್ಕೆ ಅವನಿಗೆ ಮಾತ್ರ ಅಧಿಕಾರ ಕೊಟ್ಟಿದ್ರೆ, ಅದೇ ಅಧಿಕಾರನ ಒಬ್ಬ ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರೊಫೆಷನಲ್ಗೆ ಒಂದು ನಾರ್ಮಲ್ ಡಿಸ್ಟ್ರಿಬ್ಯೂಟರ್ ಆಗಿದ್ದರ ಮುಖಾಂತರ ಪ್ರತಿಯೊಂದು ಊರಲ್ಲೂ, ಪ್ರತಿಯೊಂದು ಹಳ್ಳಿಲೂ, ಪ್ರತಿಯೊಂದು ದೇಶದಾದ್ಯಂತ ಪ್ರತಿಯೊಂದು ಊರಲ್ಲೂ ಫ್ರಾಂಚೈಸಿ ಓಪನ್ ಮಾಡೋಂಥ ಅಧಿಕಾರನ ಈ ಇಂಡಸ್ಟ್ರಿ ಒಬ್ಬ ಡಿಸ್ಟ್ರಿಬ್ಯೂಟರ್ಗೆ ಕಲ್ಪಿಸ್ಕೊಡುತ್ತೆ. ಸೊ ಇದಕ್ಕಿಂತ ಅದ್ಭುತ ಏನಿದೆ? ಸೊ ನೀವು ಪ್ರತಿಯೊಂದು ಊರಲ್ಲೂ ಸಹ ನಿಮ್ಮ ನೆಟ್ವರ್ಕನ್ನು ಎಸ್ಟಾಬ್ಲಿಷ್ ಮಾಡ್ಬೋದು, ನಿಮ್ಮ ಫ್ರಾಂಚೈಸಿಂಗ್ನ ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು. ಸೊ ಇದಕ್ಕೋಸ್ಕರ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ನ ಜಾಯಿನ್ ಮಾಡಬೇಕಾಗುತ್ತೆ. ಮೂರನೇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಮೂರನೇದು ವೆರಿ ಇಂಪಾರ್ಟೆಂಟ್, ನಾನು ತುಂಬ ಇಷ್ಟಪಡೋದು ಪರ್ಸ್ನಲಿ, ನಾನು ಈ ಬಿಸ್ನೆಸ್ಗೆ ಬರೋಕ್ಕೆ ಮೇನ್ ಕಾರಣನೇ ಇದು. ಇಟ್ಸ್ ಎ ಫ್ರೀಡಮ್ ಬೇಸ್ಡ್ ಬಿಸ್ನೆಸ್, ನಾನು ಯಾವಾಗಲೂ ಹೇಳ್ತೀನಿ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋ ಒಂದು ಇಂಡಸ್ಟ್ರಿ ಡ್ರೀಮ್ ಮತ್ತು ಫ್ರೀಡಮ್ ಬೇಸ್ ಮೇಲೆ ಬಿಲ್ಟ್ ಆಗಿದೆ ಅಂತ. ಸೊ ನೆಲ್ಲರಿಗೂ ಡ್ರೀಮ್ ಇದೆ, ಡ್ರೀಮ್ನ ಫುಲ್ಫಿಲ್ ಮಾಡಬೇಕು, ಅದಕ್ಕೋಸ್ಕರ ಈ ಇಂಡಸ್ಟ್ರಿನ ಚೂಸ್ ಮಾಡ್ತಾರೆ. ಅದೇ ರೀತಿ ಫ್ರೀಡಮ್, ಸೊ ಪ್ರತಿಯೊಬ್ಬರು ಹುಡುಕ್ತಾ ಇರೋದು ಏನು ಗೊತ್ತಾ, ಇವತ್ತು ಫ್ರೀಡಮ್. ಜಾಬಿಗೆ ಹೋಗ್ತಾ ಇದ್ದಾರೆ, ಸ್ಯಾಟಿಸ್ಫೈಡ್ ಆಗಿಲ್ಲ. ಯಾಕೆ? ಅವರಿಗೆ ಫ್ರೀಡಮ್ ಸಿಗ್ತಾ ಇಲ್ಲ. ಸೆಲ್ಫ್ ಎಂಪ್ಲಾಯರ್ ಆಗಿದ್ದಾರೆ, ಅವ್ರು ಸ್ಯಾಟಿಸ್ಫೈಡ್ ಆಗಿಲ್ಲ, ಫ್ರೀಡಮ್ ಸಿಕ್ಕಿರಲ್ಲ. ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ, ಅವನು ಸ್ಯಾಟಿಸ್ಫೈಡ್ ಆಗಿಲ್ಲ, ಯಾಕಂದ್ರೆ ಅವ್ನಿಗೆ ಫ್ರೀಡಮ್ ಇಲ್ಲ, ಅವ್ನು ಬಿಸ್ನೆಸ್ಸಿಂದ ಅವ್ನಿಗೆ ಫ್ರೀಡಮ್ ಸಿಗ್ತಾ ಇಲ್ಲ. ಸೊ ಏಕೈಕ ಇಂಡಸ್ಟ್ರಿ ನಿಮಗೆ ಫ್ರೀಡಮ್ ಏನಾರು ಸಿಗುತ್ತೆ ಅಂದರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ನಾನು ಅದನ್ನು ತುಂಬ ಇಷ್ಟಪಟ್ಟು ಈ ಫ್ರೀಡಮ್ನ ಹುಡುಕ್ತಾ ಇದ್ದೆ ನಾನು. ಯಾಕಂದರೆ ನನ್ನ ಜೀವನನ ನಾನು ಹೇಳಿದ ರೀತಿಯಲ್ಲಿ ನಾನು ಬದುಕಬೇಕು ಅನ್ನೋ ಅಂತ ಆಸೆ ಪಟ್ಟವ್ ನಾನು. ಯಾಕಂದರೆ ಇವತ್ತು ನಾನು ನಮ್ಮ ವೈಫ್ನ ನಾನು ಮೂವಿ ಕರ್ಕೊಂಡು ಹೋಗಬೇಕು ಅಂದರೆ ನಾನು ಸಟರ್ಡೆ ಸಂಡೆ ನೋಡಬೇಕಾಗಿಲ್ಲ, ವೀಕ್ ಡೇಸಲ್ಲೂ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ. ಇವತ್ತು ನಮ್ಮ ತಾಯಿಗೆ ಏನಾದ್ರು ಹುಷಾರಿಲ್ಲ, ಹಾಸ್ಪಿಟಲಿಗೆ ತೋರಿಸ್ಬೇಕು ಅಂದರೆ ಅಮ್ಮ ಸಾಟರ್ಡೇ ಬರಲಿ ನಿಂಗೆ ಹಾಸ್ಪಿಟ್ಲಿಗೆ ತೋರಿಸ್ತೀನಿ ಅಂತಲ್ಲ. ಇವತ್ತು ಹೋಗ್ಬೇಕಾ ಹೋಗ್ಬೋದು, ಇವತ್ತು ನಾನು ವರ್ಕ್ ಮಾಡಬೇಕಾ ಮಾಡ್ಬೋದು, ಇವತ್ತು ಮಾಡಬಾರ್ದಾ, ಐ ಕ್ಯಾನ್ ಟೇಕ್ ರೆಸ್ಟ್, ಇಫ್ ಐ ವಾಂಟ್ ಎಂಜಾಯ್ ವಿತ್ ಮೈ ಸನ್ ಐ ಕ್ಯಾನ್ ಎಂಜಾಯ್ ವಿತ್ ಮೈ ಸನ್.
ಸೊ ದಟ್ ಈಸ್ ವಾಟ್ ಫ್ರೀಡಮ್. ಸೊ ಜೀವನದಲ್ಲಿ ಏನು ಬೇಕು, ಫ್ರೀಡಮ್ ಬೇಕು. ಆ ಫ್ರೀಡಮ್ ಇದೆಲ್ಲ, ಆ ಫ್ರೀಡಮ್ನ ಪ್ರತಿಯೊಬ್ಬ ಮನುಷ್ಯ ಇವತ್ತು ಹುಡುಕ್ತಾ ಇದ್ದಾನೆ. ಟೈಮ್ ಫ್ರೀಡಮ್ ಆಗಲಿ, ಫಿನಾನ್ಷಿಯಲ್ ಫ್ರೀಡಮ್, ಏನೇನೋ ಹೇಳ್ಬೋದು ನೀವು, ಬಟ್ ಆ್ಯಕ್ಚುಲಿ ಆ ಫ್ರೀಡಮ್ ಏನಂದರೆ ನಮ್ಮ ಬದುಕನ್ನ ನಮ್ಮ ರೀತಿಯಲ್ಲಿ ಬದುಕನ್ನ ನಾವೇನಂತ ಕರಿತೀವಿ, ಸ್ವಾತಂತ್ರ್ಯ ಅಂತ ಹೇಳ್ತೀವಿ. ನಮಗೆ ಅನಿಸಿದ್ದು ರೀತಿಯಲ್ಲಿ ಅದನ್ನು ಅದು ಸಾಧ್ಯ ಇರೋದು ಏಕೈಕ ಇಂಡಸ್ಟ್ರಿ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ. ಸೊ ನೀವು ಯಾವ್ದಾರು ಒಂದು ಎಂಪ್ಲಾಯರ್ ಆಗಿರಿ, ನೀವೊಂದು ರಜೆ ಕೇಳಬೇಕು ಇನ್ನೊಬ್ಬರಿಗೆ. ಸೊ ಮೇಲ್ ಹಾಕಬೇಕು, ಸುಳ್ಳು ಹೇಳಬೇಕು, ಯಾರನ್ನವರು ಸಾಯಿಸಿ ಯಾರೋ ನೀವು ರಜೆ ತಗೊಂಡು ಅವತ್ತು ವರ್ಕ್ ಮಾಡಬೇಕು. ಸೆಲ್ಫ್ ಎಂಪ್ಲಾಯರು ಅಷ್ಟೇ, ನೀವಿದ್ರೆ ಅವತ್ತು ಬಿಸ್ನೆಸ್ ನಡೆಯುತ್ತೆ, ನೀವಿಲ್ಲಾಂದ್ರೆ ಅವತ್ತು ಇನ್ಕಮ್ ಕಟ್ಟು. ಬಟ್ ಇವತ್ತು ನಾನು ಇರಲಿ ಇರಲಿ, ನಾನು ಅಕಸ್ಮಾತ್ ನನ್ನ ಪ್ರೆಸೆನ್ಸ್ ಇಲ್ಲ ಅಂದರೂ, ನಾನು ಸಿಸ್ಟಮ್ ಒಂದು ಕ್ರಿಯೇಟ್ ಮಾಡಿದರೆ, ನಾನೊಂದು ಟೀಮ್ ರೆಡಿ ಮಾಡಿಬಿಟ್ಟಿದ್ರೆ, ಟೀಮಲ್ಲಿ ವರ್ಕ್ ಮಾಡ್ತಾಯಿದ್ರು ನನಗೆ ಇನ್ಕಮ್ ಕೊಡ್ತಾರೆ. ಸೊ ನನ್ನ ಇವತ್ತಿನ ಪ್ರೆಸೆನ್ಸ್ ಇಲ್ಲ ಅಂದ್ರೂ ಐ ಕ್ಯಾನ್ ಎಂಜಾಯ್ ಟುಡೇ, ಇವನ್ ದೋ ಐ ಕ್ಯಾನ್ ಗೆಟ್ ಮನಿ. ದಟ್ ಈಸ್ ದ ಬ್ಯೂಟಿ ಆಫ್ ದಿ ಬಿಸ್ನೆಸ್, ಅಂದರೆ ಫ್ರೀಡಮ್ ಬೇಸ್ಡ್ ಬಿಸ್ನೆಸ್. ಸೊ ನಾಲ್ಕನೇದು ಗ್ರೋತ್ ಫ್ಯಾಕ್ಟರ್. ಪ್ರತಿಯೊಬ್ಬ ಮನುಷ್ಯನು ಇವತ್ತು ಹುಡುಕ್ತಿರೋದೇನು ಗೊತ್ತಾ, ಏನಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾನೆ ಅಂದರೆ ಗ್ರೋತಿಗೋಸ್ಕರ, ತನ್ನ ಬೆಳವಣಿಗೆಗೋಸ್ಕರ. ತಾನು ಇದ್ದಿದ್ದ ಪರಿಸ್ಥಿತಿಗಿಂತ ಬೆಟರ್ಮೆಂಟ್ ಆಗಬೇಕು ಅಂತಲೇ ಜಾಬಿಗೆ ಸೇರೋದು, ಯಾವ್ದಾರ ಒಂದು ಬಿಸ್ನೆಸ್ ಮಾಡೋದು, ಸೆಲ್ಫ್ ಎಂಪ್ಲಾಯರ್ ಆಗೋದು, ಈ ಇನ್ವೆಸ್ಟ್ಮೆಂಟ್ ಮಾಡೋದು, ಪ್ರತಿಯೊಂದು ಮಾಡ್ತಿರೋದೇನಿಗೋಸ್ಕರ, ಅವನ ಸ್ವಂತ ಬೆಳವಣಿಗೆಗೆ. ಸೊ ಆ ಬೆಳವಣಿಗೆ ಬೇಕು, ಎಲ್ಲಿ ಸಿಗತ್ತೆ ಆ ಬೆಳವಣಿಗೆ? ನಿಜವಾಗ್ಲೂ ಜಾಬಲ್ಲಿ ನೀವು ಬೆಳೆಯೋಕ್ಕೆ ಸಾಧ್ಯನಾ? ಯಾಕಂದರೆ ನೀವು ನಿರಂತರವಾಗಿ ಇನ್ನೊಬ್ಬ ವ್ಯಕ್ತಿನ ಶ್ರೀಮಂತ ಮಾಡ್ತಾ ದುಡಿಯಂತ ದುಡಿತಾ ಇರಬೇಕಾದ್ರೆ ನಿಮ್ಮ ಬೆಳವಣಿಗೆ ಆಗೋಕ್ಕೆ ಸಾಧ್ಯನಾ? ನೀವು ಜಾಬಲ್ಲಿದ್ದರೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ನೀವು ಸೆಲ್ಫ್ ಎಂಪ್ಲಾಯರ್ ಆಗಿದ್ರೆ ನಿಮಗೆ ಟೈಮ್ ಕನ್ಸ್ಟ್ರೆಂಟ್ ಇದೆ, ನಿಮ್ಮ ಬೆಳವಣಿಗೆ ಎಷ್ಟಾಗಿದೆ ಅಷ್ಟೆ, ನೀವು ಇನ್ನೂ ಬಂಡವಾಳ ಹಾಕಬೇಕು, ಹೆಚ್ಚು ಹೆಚ್ಚು ಬಂಡವಾಳ ಹಾಕ್ತಾ ನೀವು ಬೆಳವಣಿಗೆ ಆಗ್ತಿರ್ಬೇಕು, ಅಥವಾ ನೀವು ದುಡ್ಡನ್ನ ಕ್ಯಾಶ್ ಕ್ರಂಚ್ ತುಂಬ ಸೆಲ್ಫ್ ಎಂಪ್ಲಾಯರ್ಗೆ ಆಗುತ್ತೆ. ಸೊ ಈ ನೀವು ದೊಡ್ಡ ಅಕಸ್ಮಾತ್ ಸೆಲ್ಫ್ ಎಂಪ್ಲಾಯರಲ್ಲಿ ನೀವು ಲಾಯರೇ ತಗೊಳ್ಳಿ. ಸೊ ನೀವು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗಬೇಕಂದ್ರೆ ನೀವು ಡೈಲಿ ಅಪ್ಗ್ರೇಡ್ ಆಗಬೇಕು, ತುಂಬ ಓದಬೇಕು, ನಿಮ್ಮದೇ ಆದ ಒಂದು ಫೀಲ್ಡಲ್ಲಿ ನೀವು ಎಕ್ಸ್ಪರ್ಟ್ ಆಗಬೇಕು. ಸೊ ಎಲ್ಲ ಒಂದು ಕನ್ಸ್ಟ್ರೆಂಟ್ಸ್ಗಳಿದೆ. ಬಟ್ ಇದು ಈ ಇಂಡಸ್ಟ್ರೀಲಿ ನಿಮಗೆ ಗೊತ್ತಿಲ್ಲದಂಗೆ ನೀವು ಎಷ್ಟು ಬೆಳವಣಿಗೆ ಆಗ್ತಾ ಹೋಗ್ತೀರ ಅಂದರೆ ಡೇ ಬೈ ಡೇ ಎಲ್ಲಿ ಕಾಂಪೌಂಡಿಂಗ್ ಎಫೆಕ್ಟ್ ಆಗ್ತಾ ಹೋಗುತ್ತೋ ಅಲ್ಲಿ ನಿಮ್ಮ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಸೊ ಈವನ್ ನೀವು ಫಾರ್ ಎಕ್ಸಾಂಪಲ್ ನೀವು ಒಂದು ರಿಯಲ್ ಎಸ್ಟೇಟ್ ತಗೊಬೋದು, ರಿಯಲ್ ಎಸ್ಟೇಟಲ್ಲೂ ಬೆಳವಣಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ನೀವು ಹೋಗಿ ಬೇಕಾದ್ರೆ ಯಾವ್ದಾರ ಒಂದು ಕಡೆ ಹೋಗಿ ಒಂದು 30 ಲಕ್ಷ 40 ಲಕ್ಷ ಕೊಟ್ಟು ಒಂದು ಪ್ರಾಪರ್ಟಿ ತಗೊಂಡು ರೆಂಟಿಗೆ ಬಿಟ್ಟರೆ 15,000-20,000 ರುಪೀಸ್ ನಿಮಗೆ ಸಿಗ್ಬೋದು. ಅದಕ್ಕೂ ನೀವು EMI ಕಟ್ಕೊಂತ ಹೋಗಬೇಕು, ಇಲ್ಲ ಬೇಡ ನೀವು ಕ್ಯಾಶಲ್ಲೇ ಕೊಟ್ಟು ತಗೊಂಡಿದ್ದೀರಾ, 40 ಲ್ಯಾಕ್ ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಪ್ಯಾಸಿವ್ ಇನ್ಕಮ್ ಜನರೇಟ್ ಮಾಡೋದಕ್ಕೋಸ್ಕರ ಒಂದು 20,000 ಅರ್ನ್ ಮಾಡ್ತಿರ್ತೀರಾ. ಅದೇ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಬಂದು ಒಂದು ಸಿಸ್ಟಮ್ ಮಾಡಿದ್ರೆ ಒಂದೊಂದು ಏರಿಯಾದಿಂದ 20,000 ತೆಗಿಬೋದು ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್. ಫಾರ್ ಎಕ್ಸಾಂಪಲ್ ನಾ ಯಾವುದೋ ಒಂದು ಊರಲ್ಲಿ ಬೆಂಗಳೂರಿಂದ ಬೆಂಗಳೂರಲ್ಲಿ ಒಂದು ಯಾವ್ದೋ ಒಂದು ಟೀಮ್ ವರ್ಕ್ ಹತ್ತಿರ ಅಲ್ಲಿಂದ ನಿಮ್ಮೊಂದು 50,000 ಬರ್ತಿರತ್ತೆ. ನೀವು ಯಾವುದೋ ಒಂದು ಹಾಸನದಿಂದ ವರ್ಕ್ ಮಾಡ್ತಾರೆ, ಹಾಸನದಿಂದ ಒಂದು 50,000, ಶಿವಮೊಗ್ಗದಿಂದ 20,000, ಯಾವ್ಯಾವ ಊರಿಂದ ಬೇಕಾದ್ರೆ ಬರುತ್ತೆ. ಇದು ಸಾಧ್ಯನಾ ರಿಯಲ್ ಎಸ್ಟೇಟಲ್ಲಿ? ನೀವು ಎಲ್ಲ ಊರಲ್ಲಿ ಹೋಗ್ಬಿಟ್ಟು ಒಂದು ಇನ್ವೆಸ್ಟ್ಮೆಂಟ್ ಅಂದರೆ ಯು ಹ್ಯಾವ್ ಟು ಇನ್ವೆಸ್ಟ್ ಲಾಟ್ ಆಫ್ ಮನಿ, ಬಟ್ ಯು ಆರ್ ಗೆಟಿಂಗ್ ಸ್ಮಾಲ್ ಅಮೌಂಟ್. ನಮ್ಮಲ್ಲಿ ಹಂಗಲ್ಲ, ಇವತ್ತು 20,000 ಇದು 25-30 ಅಂದರೆ ಇನ್ಕಮ್ ಅನ್ಲಿಮಿಟೆಡ್. ಅಂದರೆ ಗ್ರೋತ್ ಅನ್ನೋದು ಇಲ್ಲಿ ಎಕ್ಸ್ಪಾನ್ಷನಲ್ಲಿ ಆಗೋದ್ರಿಂದ ತುಂಬ ಅದ್ಭುತವಾಗಿ ಆಗೋದ್ರಿಂದ ಇದಕ್ಕಿಂತ ಇಂಡಸ್ಟ್ರಿ ಇನ್ನೊಂದು ಹುಟ್ಟಕ್ಕೆ ಸಾಧ್ಯ ಇಲ್ಲ. ಸೊ ನಾನು ಹೇಳೋ ಪ್ರಕಾರ ಫಸ್ಟು ಕಂಪನಿಗೆ ಎಫೆಕ್ಟು, ನೆಕ್ಸ್ಟು ಪವರ್ ಆಫ್ ಫ್ರಾಂಚೈಸಿಂಗ್ ಅಂದೆ, ಇನ್ನೊಂದು ಫ್ರೀಡಮ್ ಬೇಸ್ಡ್ ಬಿಸ್ನೆಸ್ ಅಂದೆ, ಗ್ರೋತ್. ಗ್ರೋತ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬನು ಹುಡುಕ್ತಿರೋದು ಗ್ರೋತ್, ಆ ಗ್ರೋತ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಲಿ ಇದೆ, ತುಂಬ ಅದ್ಭುತವಾಗಿದೆ. ಐದನೇದು ಎಲ್ಲರೂ ಈಗ ತಿಳ್ಕೊಬೇಕಾದ ವಿಷಯ, ಕಾಂಟ್ರಿಬ್ಯೂಟಿಂಗ್ ಟು ಅದರ್ಸ್ ಲೈಫ್. ಅಂದರೆ ನಾವು ಇನ್ನೊಬ್ಬರ ಜೀವನದಲ್ಲಿ ವ್ಯಾಲ್ಯೂಸ್ನ ಕ್ರಿಯೇಟ್ ಮಾಡ್ತೀವಿ. ನೆಟ್ವರ್ಕರ್ಸ್ ಇನ್ನೊಬ್ಬರ ಜೀವನದಲ್ಲಿ ವ್ಯಾಲ್ಯೂ ಕ್ರಿಯೇಟ್ ಮಾಡ್ತಿರೋದ್ರಿಂದ ಈ ಬಿಸ್ನೆಸ್, ಈ ಪ್ರೊಫೆಷನ್ ಇಟ್ಸ್ ಎ ಬ್ಯೂಟಿಫುಲ್ ಪ್ರೊಫೆಷನ್. ಯಾಕೆಂದರೆ ಸೊ ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಜಾಬಲ್ಲಿ ಹೋದರೆ ನೀವು ವ್ಯಾಲ್ಯೂನ ಯಾರಿಗೆ ಕ್ರಿಯೇಟ್ ಮಾಡ್ತಿದ್ದೀರಾ? ನಿಮ್ಮ ಓನರಿಗೆ ಕ್ರಿಯೇಟ್ ಮಾಡ್ತಿದ್ದೀರಾ. ಸೆಲ್ಫ್ ಎಂಪ್ಲಾಯರ್ ಆದರೆ ನೀವು ಯಾರಿಗೆ ವ್ಯಾಲ್ಯೂ ಕ್ರಿಯೇಟ್ ಮಾಡ್ತೀರಾ? ನಿಮಗೆ ನೀವು ಕ್ರಿಯೇಟ್ ಮಾಡ್ಕೊತಿದ್ದೀರಾ. ಬಿಸ್ನೆಸ್ ಮ್ಯಾನ್ ಆದರೆ ನೀವು ಯಾರಿಗೆ ವ್ಯಾಲ್ಯೂ ಕ್ರಿಯೇಟ್ ಮಾಡ್ತೀರಾ? ನಿಮ್ಮ ಎಂಪ್ಲಾಯ್ಸ್ಗೆ ಮತ್ತು ನಿಮಗೆ ಕ್ರಿಯೇಟ್ ಮಾಡ್ತಿದ್ದೀರಾ. ಸೊ ಇಲ್ಲಿ ನೆಟ್ವರ್ಕ್ ಇಂಡಸ್ಟ್ರಿಗೆ ಬಂದರೆ ನೀವು ನಾಟ್ ಓನ್ಲಿ ಫಾರ್ ಯುವರ್ ಟೀಮ್ ಮೆಂಬರ್ ನಿಮ್ಮ ವ್ಯಾಲ್ಯೂಸ್ನ ಕ್ರಿಯೇಟ್ ಮಾಡ್ತಿಲ್ಲ, ನೀವು ಅವರ ಲೈಫಲ್ಲಿ ಚೇಂಜಸ್ ತಗೊಂಬರ್ತಾ ಇಲ್ಲ, ಈವನ್ ಇಂಡಿಯನ್ ಎಕನಾಮಿಗೆ ನೀವು ಚೇಂಜಸ್ ತರ್ತಾ ಇದ್ದೀರಾ. ಯಾಕೆಂದರೆ ನೀವು ಒಂದು ಇಂಡಸ್ಟ್ರಿ ಇನ್ಕಮ್ ತಗೊಳಕ್ಕಿಂತ ಮುಂಚೆನೇ ಟ್ಯಾಕ್ಸ್ ಕಟ್ ನಮ್ಮ ಕೈಗೆ ಬರೋಂಥ ಏಕೈಕ ಇಂಡಸ್ಟ್ರಿ ಏನಾದರಿದೆ ಅದು ನೆಟ್ವರ್ಕ್ ಇಂಡಸ್ಟ್ರಿ, ಹೌದಲ್ವಾ? ನಮ್ಗೆ ಇನ್ಕಮ್ ಬರಬೇಕಂದ್ರೆ TDS ಕಟ್ ಮಾಡಿಬರುತ್ತೆ. ಸೊ ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಫಾರ್ ದಿ ಎಕನಾಮಿ ಆಫ್ ಅವರ್ ಕಂಟ್ರಿ. ಸೊ ಹೇಗೆ ಒಬ್ಬ ಸೋಲ್ಜರ್, ಹೇಗೆ ಒಬ್ಬ ಫಾರ್ಮರ್ ದೇಶಕ್ಕೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾನೆ, ಹಾಗೆ ಒಬ್ಬ ನೆಟ್ವರ್ಕರ್ 100% ಎಕನಾಮಿ ಡೆವಲಪ್ಮೆಂಟಿಗೆ ಇವತ್ತು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾನೆ. ಇವತ್ತು ನಮ್ಮ ಎಕನಾಮಿ ಅಂದರೆ ದೇಶದಲ್ಲಿ ಏನಾರ ಒಂದು ಒಳ್ಳೆ ಕಾಲ ಬರುತ್ತೆ, ಒಂದು ಒಳ್ಳೆ ಬದಲಾವಣೆ ಆಗುತ್ತೆ ಅಂದರೆ ಒಬ್ಬ ನೆಟ್ವರ್ಕರಲ್ಲಿ ಸಾಧ್ಯ ಆಗ್ತದೆ ಇದು. ಅದಲ್ಲದೇ ಒಬ್ಬ ಸಾಮಾನ್ಯ ಮನುಷ್ಯನ ಕರ್ಕೊಬಂದು ಇವನಿಗೆ ಎಜುಕೇಷನ್ ಕೊಟ್ಟು, ಅವನಿಗೆ ರೈಟ್ ಅಮೌಂಟಲ್ಲಿ ಎಜುಕೇಷನ್ ಕೊಟ್ಟು ಅವನನ್ನ ಕರ್ಕೊಂಡು ನಮ್ಮ ಜೊತೆನೇ ಹೋಗ್ಬೋದು, ಅವನ್ನ ಡೆವಲಪ್ಮೆಂಟ್ ಮಾಡ್ಬೋದು. ತುಂಬ ಜನ ಈ ರೀತಿ ಮಾಡಿ ಒಬ್ಬ ಸಾಮಾನ್ಯದಲ್ಲಿ ಸಾಮಾನ್ಯ ಟೈಲ್ಸ್ ಕೆಲಸ ಮಾಡೋದ್ರಿಂದ ಹಿಡಿದು ಒಬ್ಬ ಆಟೋ ಓಡಿಸೋರಿಂದ ಹಿಡಿದು ಒಂದು ಹೋಟೆಲ್ ಕೆಲಸ ಮಾಡೋರೆಲ್ಲ ಇವತ್ತು ಲಕ್ಷ ಇನ್ಕಮ್ನ ನೆಟ್ವರ್ಕ್ ಮಾರ್ಕೆಟಿಂಗ್ ತಗೊಂತಿದ್ದಾರೆ. ಅಂದರೆ ಇನ್ನೊಬ್ಬರು ಲೈಫಲ್ಲಿ ವ್ಯಾಲ್ಯೂಸ್ ಕ್ರಿಯೇಟ್ ಆಗ್ತದೆ ಈ ಇಂಡಸ್ಟ್ರಿಯಿಂದ.
ಇಲ್ಲಿ ಒಳ್ಳೆ ಎಕನಾಮಿ ಕ್ರಿಯೇಟ್ ಆಗ್ತಿದೆ, ವ್ಯಾಲ್ಯೂಸ್ ಕ್ರಿಯೇಟ್ ಆಗ್ತಿದೆ. ಸೊ ಅಂತ ಅದ್ಭುತವಾದ ಇಂಡಸ್ಟ್ರಿ, ಆದ್ರಿಂದ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಬೇಕು. ಸೊ ಇನ್ನೂ ನಾನು ಹೆಚ್ಚು ಮಾತಾಡ್ಬೋದು, ಬಟ್ ವಿಡಿಯೋಸ್ ತುಂಬ ಲಾಂಗ್ ಆಗೋದ್ರಿಂದ ಜನ ಪೇಷನ್ಸ್ ಇಟ್ಟು ನೋಡೋಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಈ 5 ಪಾಯಿಂಟ್ ನಾನು ಮೇಜರ್ ಆಗಿ ಹೇಳ್ತೀನಿ. ಈ 5 ಪಾಯಿಂಟ್ನ ನೀವು ಯಾರೇ ಒಬ್ಬರು ತಮಗೆ ತಾವು ಕ್ವಶನ್ ಹಾಕ್ಕೊಳ್ಳಿ, ನಮ್ಮ ಜೀವನದಲ್ಲಿ ನಾವು ಮಾಡ್ತಿರೋ ಕೆಲಸದಲ್ಲಿ ಕಂಪನಿಗೆ ಎಫೆಕ್ಟ್ ಇದಾ? ಇದ್ದರೆ ನೀವು ಅದು ಮಾಡಿ, ಸೂಪರ್. ನಿಮ್ಮ ಬಿಸ್ನೆಸ್ಸಲ್ಲಿ ಕಂಪನಿಗೆ ಎಫೆಕ್ಟ್ ಇದ್ದರೆ ಮಾಡಿ. ಅಥವಾ ನೀವು ಪವರ್ ಆಫ್ ಫ್ರಾಂಚೈಸಿಂಗ್ ನಿಮ್ಮ ಕೈಲಿದೆ, ನೀವು ಮಾಡೋ ಬಿಸ್ನೆಸ್ ನಿಮ್ಮ ಊರಲ್ಲಿ ಮಾತ್ರ ಮಾಡೋಕ್ಕೆ ಸಾಧ್ಯ ಆಗ್ತಿರುತ್ತೆ, ಅಥವಾ ನೀವು ಮಾಡಿದ ಎಂಪ್ಲಾಯ್ಮೆಂಟ್ ನಿಮ್ಮ ಮಾಡ್ತಿರೋ ಜಾಬ್ ನಿಮ್ಮ ಒಂದು ಸ್ಥಳದಲ್ಲಿ ಮಾತ್ರ ಮಾಡೋಕ್ಕಾಗ್ತಿರುತ್ತೆ, ಎಂಟೈರ್ ಇಂಡಿಯಾಕ್ಕೆ ನೀವು ನಿಮ್ಮ ಫ್ರಾಂಚೈಸಿ ಕೊಡೋಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಮೂರನೇದು ಇಂಪಾರ್ಟೆಂಟ್, ನೀವು ಫ್ರೀಡಮ್ ಅನುಭವಿಸ್ತಿದ್ದೀರಾ? ನೋ ಚಾನ್ಸ್, ಯಾವ ಇದರಲ್ಲೂ ನಿಮ್ಗೆ ಸಿಗ್ತಾ ಇಲ್ಲ. ನಾಲ್ಕನೇದು, ನೀವು ಯಾರ್ಯಾರ ವ್ಯಾಲ್ಯೂಸ್ ಕ್ರಿಯೇಟ್ ಮಾಡ್ತಿದ್ದೀರಾ ಜೀವನದಲ್ಲಿ? 100% ನೀವು ವ್ಯಾಲ್ಯೂಸ್ ಕ್ರಿಯೇಟ್ ಮಾಡ್ತಾ ಇಲ್ಲ, ಮಾಡ್ತಾಯಿದ್ದೀರೋ ಇಲ್ಲ ಅಂತ ಕ್ವಶನ್ ಕೇಳ್ಕೊಳ್ಳಿ. ಸೊ ನಿಮ್ಮ ಎಷ್ಟು ವ್ಯಾಲ್ಯೂಸ್ ಕ್ರಿಯೇಟ್ ಮಾಡಿ, ಎಷ್ಟು ಜನರ ಜೀವನ ಚೇಂಜ್ ಮಾಡೋಕ್ಕೆ ಸಾಧ್ಯ ಇದೆ ಅಂತ ಕೇಳ್ಕೊಳ್ಳಿ ನೀವು ಮಾಡ್ತಿರೋಂಥ ಒಂದು ಕೆಲಸದಲ್ಲಿ. ಇನ್ನೊಂದು 5ನೇದು ಇಂಪಾರ್ಟೆಂಟ್, ನೀವು ಮಾಡ್ತಿರೋ ಕೆಲಸ ದಿನೇ 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 ಬೆಳವಣಿಗೆ ಆಗ್ತಿದೆ ಅಂತ. ಈ 5 ಫ್ಯಾಕ್ಟ್ರ್ ನಿಮಗೆ ನೀವು ಕ್ವಶನ್ ಕೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ ಅದ್ಭುತವಾದ ಇಂಡಸ್ಟ್ರಿ ನೆಟ್ವರ್ಕ್ ಇಂಡಸ್ಟ್ರಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ. ಸೊ ಆ ಇಂಡಸ್ಟ್ರಿಲಿ ನಾನು ಪಾಲ್ಗೊಂಡ್ರೆ ಇವೆಲ್ಲ ಸಿಗುತ್ತೆ ಅಂತ. ಸೊ ಪ್ರತಿಯೊಬ್ಬರು ಜಾಯ್ನ್ ಆಗಿ, ಅದ್ಭುತವಾದ ಇಂಡಸ್ಟ್ರಿ, ಯಾವುದೇ ಮೋಸ ಇಲ್ಲ, ಯಾವುದೇ ಚೈಲ್ಡ್ ಲಿಂಕ್ ಅಲ್ಲ, ಯಾವ ಸ್ಕೀಮ್ ಅಲ್ಲ, ಇದೊಂದು ಅದ್ಭುತವಾದ ಸಿಸ್ಟಮ್. ಈ ಸಿಸ್ಟಮಿಗೆ ಬನ್ನಿ, ದೇಶದ ಎಕನಾಮಿಗೂ ಕಾಂಟ್ರಿಬ್ಯೂಟ್ ಮಾಡಿ ಅಂತ ಹೇಳ್ತಾ, ಪ್ರತಿಯೊಬ್ಬರು ಯಾರು ಈ ವಿಡಿಯೋ ನೋಡ್ತಿರೋರಿಗೆಲ್ಲರಿಗೂ ಮತ್ತೊಮ್ಮೆ ಕೇಳ್ತಿದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ. ಥ್ಯಾಂಕ್ ಯು ವೆರಿ ಮಚ್.